ವೀಕ್ಷಕರೇ, ನಮ್ಮ ನಂಬಿಕೆ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇಡೀ ಜಗತ್ತಿನ ಮೂಲೆ ಮೂಲೆಯನ್ನ ಹೊಕ್ಕಿ ಅಲ್ಲಿನ ಇತಿಹಾಸವನ್ನ ಕೆದಕಿದ್ರೆ ಅಲ್ಲೊಂದು ಕುರುಹು ಭಾರತದತ್ತ ಸುಳಿವು ನೀಡುತ್ತೆ. ಇಡೀ ಜಗತ್ತಿನ ಸೃಷ್ಟಿಯ ಹಿಂದೆ ಭವ್ಯ ಭರತಖಂಡದ ಮೂಲಸ್ಥಾನ ಇದ್ದೇ ಇರುತ್ತೆ ಅನ್ನೋದು ಇತಿಹಾಸ ತಜ್ಞರ, ವಿಜ್ಞಾನಿಗಳ ಏಕಮಾತ್ರ ಉತ್ತರ. ಸಾವಿರಾರು ವರ್ಷಗಳ ನಾಗರಿಕತೆಯ ಪರಂಪರೆ, ಸಾವಿರಾರು ವರ್ಷಗಳ ಹಿಂದಿನ ಜ್ಞಾನ ಸಂಪತ್ತು, ಸಾವಿರಾರು ವರ್ಷಗಳ ವಿಜ್ಞಾನವೆಲ್ಲವೂ ಭಾರತವೆಂದರೆ ಮೂಕಚಕಿತರನ್ನಾಗಿ ಮಾಡುತ್ತೆ. ನಾವಿವತ್ತು ಹೇಳೋಕ್ ಹೊರಟಿರೋದು ಅಂತಿಂತಹ ಇತಿಹಾಸವಲ್ಲ, ಇದು ನಿಜಕ್ಕೂ ದೇವರಿಲ್ಲ ಅನ್ನೋರಿಗೆ ಚಿಂತಿಸುವ ಸರದಿ, ಸನಾತನ ಧರ್ಮದ ಪರಂಪರೆಗೆ ಹಿಡಿದ ಕೈಗನ್ನಡಿ. ಅಷ್ಟಕ್ಕೂ ಇದು 20,000 ವರ್ಷಗಳೋ ಅಥವಾ 50,000 ವರ್ಷಗಳೋ ಅಲ್ಲ, ಬದಲಿಗೆ 2,00,000 ವರ್ಷಗಳ ಹಿಂದಿನ ಅತಿ ಪುರಾತನ ಶಿವ ದೇವಾಲಯದ ಬಗ್ಗೆ. ಇದಿರೋದೆಲ್ಲಿ, ಹೇಗೆ ಬೆಳಕಿಗೆ ಬಂತು, ಇದು ನಿಜಕ್ಕೂ ಶಿವನಾಲಯವಾ ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ವೀಕ್ಷಕರೇ, ಇದನ್ನ ನೀವು ನಂಬಲೇಬೇಕು, ಯಾಕಂದ್ರೆ ಇದು ಕೇವಲ ದೇವಸ್ಥಾನವಲ್ಲ, ಬದಲಿಗೆ 7,646 ಅಡಿ ಶಿಖರವೇ ಶಿವನ ದೇವಸ್ಥಾನ ಅಂತ ಅಮೆರಿಕವೇ ಒಪ್ಪಿಕೊಂಡಿದೆ. ಇದು ಸಾಕ್ಷಿ ಸಮೇತ ಸಾಬೀತಾಗಿದೆ. ಅಷ್ಟಕ್ಕೂ ಈ ಶಿವನ ಶಿಖರವಿರೋದು ಅಮೆರಿಕದ ನೈಋತ್ಯ ಭಾಗದಲ್ಲಿರುವ ಅರಿಜೋನಾ ಪ್ರಾಂತ್ಯದಲ್ಲಿ. ಅಮೆರಿಕದ 7 ಮತ್ತು ಮೆಕ್ಸಿಕೋದ 2 ರಾಜ್ಯಗಳ ಮೂಲಕ 2,300 ಕಿಲೋಮೀಟರ್ ಉದ್ದಕ್ಕೆ ಹರಿಯುವ ಕೊಲರಾಡೋ ಎಂಬ ಮಹಾನದಿಯೇ ಈ ಪ್ರಾಕೃತಿಕ ಅದ್ಭುತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಕೆನಾನ್ ಅಂದರೆ ಕಣಿವೆ ಎಂದರ್ಥ, ಅಂದರೆ ಇದೊಂದು ಮಹಾಕಣಿವೆ. ಈ ಮಹಾಕಣಿವೆಯನ್ನ ಕೊಲರಾಡೋ ನದಿ ಹೇಗೆ ಸೃಷ್ಟಿ ಮಾಡಿತು, ಇದರ ವಿಶೇಷತೆಗಳೇನು ಎಂದು ನೋಡುತ್ತಾ ಹೋದರೆ ಪ್ರಕೃತಿಯ ವಿಸ್ಮಯಗಳು ತೆರೆದುಕೊಳ್ಳುತ್ತೆ. ಭೂಗರ್ಭ ಶಾಸ್ತ್ರಜ್ಞರ ಪ್ರಕಾರ ಈ ಮಹಾಕಣಿವೆ ಸೃಷ್ಟಿಯಾಗಲು ಬರೋಬ್ಬರಿ 70 ಮಿಲಿಯನ್ ವರ್ಷ ತಗುಲಿದೆ. ಕೊಲರಾಡೋ ನದಿ ಈ ದೀರ್ಘಾವಧಿಯಲ್ಲಿ ಭೂಮಿಯ ಮೇಲೆ ಹರಿಯುತ್ತಾ ಸಾಗಿದಂತೆ ಇಲ್ಲಿನ ಮಣ್ಣು ಮತ್ತು ಕಲ್ಲು ಕರಗುತ್ತಾ ಹೋಯಿತು. ಈ ರೀತಿ ಭೂಮಿ ಕರಗುತ್ತಾ ಹೋದಂತೆ ನಿರ್ಮಾಣಗೊಳ್ಳುತ್ತಾ ಬಂದ ಕಣವಿ ಗೋಡೆಗಳ ಮೇಲೆ ಕಲಾವಿದನ ಕುಂಚದಲ್ಲಿ ಮೂಡುವ ಚಿತ್ತಾರದಂತೆ ಪದರ ಪದರದಲ್ಲಿ ಕಲ್ಲು ಬಂಡೆಗಳು ವಿವಿಧ ವರ್ಣಗಳಲ್ಲಿ, ವಿವಿಧ ಆಕಾರಗಳಲ್ಲಿ ಜೀವ ತಳೆದವು. ಈ ಕರಗುವಿಕೆ ಎಷ್ಟು ಉದ್ದಕ್ಕೆ, ಎಷ್ಟು ಅಗಲಕ್ಕೆ ಮತ್ತು ಎಷ್ಟು ಆಳಕ್ಕೆ ಕರಗಿತ್ತು ಅಂದರೆ, ಈ ಕಣಿವೆ 446 ಕಿಲೋಮೀಟರ್ ಉದ್ದ, 26 ಕಿಲೋಮೀಟರ್ ಅಗಲ ಹಾಗೂ 1.6 ಕಿಲೋಮೀಟರ್ ಆಳ ಸೃಷ್ಟಿಸಿಬಿಟ್ಟಿದೆ. ಇದನ್ನು ದಕ್ಷಿಣ ದಿಕ್ಕಿನಿಂದ ಹೆಚ್ಚು ಹತ್ತಿರದಿಂದ ನೋಡಬಹುದಾದ್ರಿಂದ ಗ್ರ್ಯಾಂಡ್ ಕೆನಾನ್ ಸೌತ್ ಅಂತ ಕರೆಯಲಾಗುತ್ತೆ. 1916 ಅಮೆರಿಕ ಸರ್ಕಾರ ಇದನ್ನು ರಾಷ್ಟ್ರೀಯ ಉದ್ಯಾನವೆಂದು ಘೋಷಿಸಿತು. ಆ ತನಕ ಕೆನಾನ್ನ ಕಣಿವೆಯಲ್ಲಿ ಸುಮಾರು 6 ವಿಧದ ಬುಡಕಟ್ಟು ಜನಾಂಗದವರು ಪ್ರಕೃತಿಯ ಮಡಿಲಲ್ಲಿ ವಾಸವಾಗಿದ್ದರು. ರಾಷ್ಟ್ರೀಯ ಉದ್ಯಾನದ ಘೋಷಣೆಯಾದ ಬಳಿಕ ಇವರನ್ನು ಇಲ್ಲಿಂದ ಸ್ಥಳಾಂತರಿಸಲಾಗಿದೆ. ಆದರೂ ಕಣಿವೆಯ ಪಶ್ಚಿಮ ಭಾಗ ಒಂದು ಬುಡಕಟ್ಟು ಜನಾಂಗದವರ ನಿಯಂತ್ರಣದಲ್ಲಿತ್ತು. ಆ ಬುಡಕಟ್ಟು ಜನಾಂಗ ಕೂಡ ಈ ಶಿಖರವನ್ನ ಪೂಜಿಸುತ್ತಿದ್ರು. ಪ್ರತಿ ವರ್ಷ 5 ಮಿಲಿಯನ್ ಪ್ರವಾಸಿಗರು ಗ್ರ್ಯಾಂಡ್ ಕೆನಾನ್ ಸೌತ್ ಇಲ್ಲಿಗೆ ಭೇಟಿ ನೀಡಿ ಪ್ರಾಕೃತಿಕ ವಿಸ್ಮಯವನ್ನ ಕಣ್ತುಂಬಿಸಿಕೊಳ್ತಾರೆ. ಗ್ರ್ಯಾಂಡ್ ಕೆನಾನ್ನಲ್ಲಿ 50 ವ್ಯೂ ಪಾಯಿಂಟ್ಗಳಿದ್ದು ಎಲ್ಲವೂ ಶಿವಲಿಂಗಾಕೃತಿಯನ್ನೇ ಹೋಲುವುದರಿಂದ ಇದನ್ನ ಶಿವಶಿಖರ ಎಂದು ಕರೆಯಲಾಯಿತು. ಇಲ್ಲಿನ ಸೂರ್ಯಾಸ್ತಕ್ಕೆ ಹೋಪಿ ಪಾಯಿಂಟ್ ಮತ್ತು ಸೂರ್ಯೋದಯಕ್ಕೆ ಮ್ಯಾಥರ್ಸ್ ಪಾಯಿಂಟ್ ಅಂತ ಕರೀತಾರೆ. 1880 ಚಾರ್ಲ್ಸ್ ವಾಲ್ಕೋಟ್ ಎಂಬಾತ ಈ ಶಿಖರಗಳಿಗೆ ಹಿಂದೂ ದೇವರುಗಳಾದ ಬ್ರಹ್ಮ, ವಿಷ್ಣು, ಶಿವ ಮತ್ತು ರಾಮ ಇವರ ಹೆಸರನ್ನು ನೀಡಿರುತ್ತಾನೆ. ನಂತರ ಚಾರ್ಲ್ಸ್ ಡಾರ್ವಿನ್ ಎಂಬ ಲೇಖಕ ಇದೊಂದು ಪ್ರಕೃತಿ ನಿರ್ಮಿಸಿರುವ ಈ ಮಹಾನ್ ಅದ್ಭುತ ದೇವರದ್ದೇ ಸೃಷ್ಟಿ, ಆದುದರಿಂದ ಜಗತ್ತಿನ ಅತ್ಯಂತ ಸನಾತನ ಧರ್ಮವಾದ ಭಾರತೀಯ ಧರ್ಮದ ದೇವರುಗಳ ಹೆಸರಿನಿಂದ ಈ ರಚನೆಗಳನ್ನು ಕರೆದು ಅಮೆರಿಕನ್ನರು ಸಾಂಸ್ಕೃತಿಕ ಐಕ್ಯವನ್ನು ಮೆರೆದಿದ್ದಾರೆ ಎಂಬುದು ಡಾರ್ವಿನ್ ಉಲ್ಲೇಖಿಸಿದ್ರು. ಅದೇನೇ ಇದ್ರೂ ಶಿವನ ಇರುವಿಕೆಗೆ ಪ್ರಕೃತಿಯೇ ಸಾಕ್ಷಿ ಅನ್ನೋ ಹಾಗೆ ಇದೆಲ್ಲ ರಹಸ್ಯ ಭೇದಿಸೋಕೆ ಸರಿಯಾದ ರೀತಿಯಲ್ಲಿ ಸಂಶೋಧನೆ ಆದರೆ ಎಲ್ಲವಕ್ಕೂ ಸಾಕ್ಷ್ಯ ಸಿಕ್ಕೇ ಸಿಗುತ್ತೆ.
ಹಾಗಲಕಾಯಿ ಕಹಿಗೆ ಬೇವಿನ ಮರದ ಸಾಕ್ಷಿ ಬೇಕಂತೆ. ಹಾಗೆ ಇಷ್ಟೆಲ್ಲ ಸ್ಪಷ್ಟವಾಗಿ ಪ್ರಾಮಾಣಿಕವಾಗಿ ಅಮೆರಿಕಾವೇ ಇದು ಶಿವನಾಲಯವೇ ಅಂತ ಒಪ್ಪಿಕೊಂಡಿರಬೇಕಾದ್ರೆ ಇನ್ಯಾವ ಸಾಕ್ಷಿ ಬೇಕಲ್ವಾ? ಅಂತೂ ಸನಾತನ ಧರ್ಮದ ಇತಿಹಾಸ ನಮ್ಮೆಲ್ಲರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡಿಬಿಡುತ್ತವೆ. ನಮಸ್ಕಾರ.